ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಗಿರಿಜಾ, ಸೀನಿಯರ್ ಡೆಂಟಲ್ ಸರ್ಜನ್, ಪಾತ ಡೆಂಟಲ್ ಕ್ಲಿನಿಕ್, ಟಿ ದಾಸರಳ್ಳಿ ಬ್ರಾಂಚ್, ಬ್ಯಾಂಗ್ಳೂರು. ಈಗ ವಿಡಿಯೋ ನೋಡಿದ್ರಲ್ಲ, ಅವರು ಪೇಷೆಂಟು ಅಖಿಲ ಅಂತ, ಅವರು ಯಾದಗಿರಿಯಲ್ಲಿದ್ದರು. ಅವರು ಈಗ 5 ಮಂತ್ಸ್ ಬ್ಯಾಕ್ ಬಂದಿದ್ದರು. ಇದರ ಹಲ್ಲು ಸುಟ್ಟಂಬಟ್ಟ ಇದೆ, ನನಗೆ ನಾನು ಇಲ್ಲಿ ಇರೋದು ಇಲ್ಲ, ಲೋಕಲೈಟ್ ಅಲ್ಲ, ಮತ್ತು ನನ್ನ 5 ಮಂತ್ ಬೇಬಿ ಇದೆ ಅಂತ ಹೇಳಿದರು. ಸೊ ಅವರಿಗೆ ಕ್ಲಿಪ್ ಟ್ರೀಟ್ಮೆಂಟು ಅಂದರೆ ಬ್ರೇಸಸ್, ಬ್ರ್ಯಾಕೆಟ್ಸ್ ಹಾಕಿ ರೆಗ್ಯುಲರಾಗಿ ಏನು ಮಾಡ್ತೀವಲ್ಲ ಆ ಥರ ಸೂಟಬಲ್ ಅಲ್ಲ ಅಂತ ಅಲನೆಸ್ ಅಂತ ರೆಕಮೆಂಡ್ ಮಾಡಿದ್ವಿ. ಅದು ಕ್ಲಿಯರ್ ಬ್ರೇಸಸ್ಸು, ಹಾಗಾಗಿ ಅವರು ಅದು ಸೆಟ್ ಕೊಟ್ಬಿಡ್ತೀವಿ ಮುಂಚೆನೆ, ಒಂದು ಇಷ್ಟು ಸೆಟ್ಟು ಅಂತ ಕೊಡ್ತೀವಿ. ಅವ್ರು ಪ್ರತಿ 15 ಡೇಸ್ ಅವರಾಗೆ ಅವ್ರು ಚೇಂಜ್ ಮಾಡ್ಕೊಂಡು ಹೋಗ್ತಾರೆ. ಸೊ ನಮ್ಮ ಹತ್ರ ಬರೋ ಅವಶ್ಯಕತೆಯೇ ಇರಲ್ಲ. ಆಮೇಲೆ ಕನ್ವೀನಿಯೆಂಟ್ ಇರುತ್ತೆ, ತೆಗೆದು ಊಟ ಮಾಡ್ಬೋದು, ಕ್ಲೀನ್ ಮಾಡ್ಕೋಬೋದು, ಮೇಂಟೆನೆನ್ಸ್ ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೂ ಕಾಣೋದಿಲ್ಲ, ಆಲ್ಮೋಸ್ಟ್ ಇನ್ವಿಸಿಬಲ್ ಅಂತ ಹೇಳ್ತೀವಿ. ಅವಾಗ ನಾನು ಕೇಳಿ ನಾನು ಹೇಳ್ತೀನಿ ಹೇಗೆ ಅಂದ್ಬಿಟ್ಟು, ಇದೇ ಅದು ಉದಾಹರಣೆಗೋಸ್ಕರ ನೀವೇ ನೋಡಿ, ಒಂದ್ಸರಿ ಟ್ರೈ ಮಾಡಿ ನೋಡಿ, ನಾನು ಸುಳ್ಳು ಹೇಳಿದ್ರೆ ತಿರ್ಗಾ ಬಂದು ನನ್ನೇ ಕೇಳಿ. ಈಗ ನೀವು ಹಾಕೊಂಡಿದ್ದೀರಲ್ಲ, ಈಗ ನಾನು ಪ್ರೆಸೆಂಟ್ ನನಗೂ ಇದೆ, ಆಲ್ಮೋಸ್ಟ್ ಇನ್ವಿಸಿಬಲ್ ಇದೆ, ಆಲ್ಮೋಸ್ಟ್ ಇನ್ವಿಸಿಬಲ್. ಹೀಗಾಗಿ ಅವರು ತುಂಬ ಸಂತೋಷಪಟ್ಟರು. ನಾನು ಎಲ್ಲರಿಗೂ ಹೇಳೋದು ಏನಂತಂದರೆ, ಸಾಧ್ಯವಾದರೆ ನೀವು ಅಲೈನಸ್ ಅಂತಗೆ ಹೋಗಿ, ಯಾಕೆಂದರೆ ಈಗ ಕೋವಿಡ್ ಟೈಮಲ್ಲಿ ಯಾರೂ ಆರ್ಥೋಡಾಂಟಿಸ್ಟ್ ಹತ್ರ ಪ್ರತಿ ತಿಂಗಳು ಬಂದು ಬಂದು ಮಾಡಿಸ್ಕೊಳೋಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಅಲೈನಸ್ ಆದ ಬೆಸ್ಟ್ ಟ್ರೀಟ್ಮೆಂಟ್. ಈ ಹಲ್ಲು ಸುಟ್ಟಂಬಟ್ಟ ಇರೋದಕ್ಕೆ, ಗ್ಯಾಪ್ ಇರೋದಕ್ಕೆ ಇದರ ಚೆನ್ನಾಗೆ ಇದು ಮಾಡ್ಬೋದು, ಅಲೈನ್ಮೆಂಟ್ ಮಾಡ್ಕೊಡ್ಬೋದು. ಸೊ ದಟ್ ಕೊನೆಯ ಇದರಲ್ಲಿ ಏನಾಗುತ್ತೆ ಅಂತಂದರೆ, ಈ ಮೇಂಟೆನೆನ್ಸ್ ಒಂದು ಕಾಣೋದಕ್ಕೂ ಚೆನ್ನಾಗಿ ಕಾಣಲ್ಲ ಸುಟ್ಟಂಬಟ್ಟ ಇದ್ದರೆ. ಇನ್ನೊಂದು ಏನಂದರೆ, ಹಲ್ಲು ನೀಟಾಗಿ ಇಟ್ಕೊಳ್ಳಿಲ್ಲ ಅಂದರೆ ಹುಳುಕಲ್ಲಾಗೋದು, ಮತ್ತು ಸರಿಯಾಗಿ ಫಂಕ್ಷನ್ಸ್ ಇರಲ್ಲ. ಕೆಲವರಿಗೆ ಹಲ್ಲು ಸುಟ್ಟಂಬಟ್ಟ ಇದ್ದರೆ ತಲೆನೋವು ಬರುತ್ತೆ, ಅದೆಲ್ಲ ಗೊತ್ತೇ ಆಗಲ್ಲ, ಸುಮ್ಮನೆ ತಲೆನೋವು ತಲೆನೋವು ಅಂತಾರೆ, ಆ ಥರ ಇದೆಲ್ಲ ಇರುತ್ತೆ. ಸೊ ನಿಮ್ಮ ಹಲ್ಲು ಈ ಥರ ಇದೆ ಅಂತಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಹತ್ರ ಏನಾರು ಡೌಟ್ಸ್ ಇದ್ದರೆ ಕೇಳಿ. ಥ್ಯಾಂಕ್ ಯು.